ಹೈ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ಟಾಸ್ಕ್ ಕೂಡ ಉಂಟು, ಆದರೂ ಕೂಡ ಪ್ರತಾಪ್ ಅವ್ರನ್ನ ಇವತ್ತು ಕೂಡ ಸೇರಿಸ್ಕೊಳ್ಳೋದಿಲ್ಲ. ನಿನ್ನೆ ಕೂಡ ಸೇರಿಸ್ಕೊಂಡಿಲ್ಲ, ಇವತ್ತು ಕೂಡ ಸೇರಿಸ್ಕೊಂಡಿಲ್ಲ. ಸಂಗೀತಾ ಮತ್ತು ನಮ್ರತಾ ಅವರು ಕನ್ಫೆಷನ್ ರೂಮ್ಗೆ ಹೋಗ್ತಾರೆ. ಬಿಗ್ ಬಾಸ್ ಹೇಳ್ತಾರೆ ಒಂದು ಸ್ವಲ್ಪ ಮಂದಿನ ಆರಿಸ್ಕೊಳ್ಳಿ ಟಾಸ್ಕ್ ಆಡೋಕ್ಕೆ ಅಂತ. ಆಗ ಪ್ರತಾಪ್ ಹೆಸರನ್ನ ನಮ್ರತಾ ತಗೋತೀನಿ ಅಂದ್ರೂ ಕೂಡ ಬೇಡ, ಆತ ಪ್ಯಾನಿಕ್ ಆಗ್ತಾನೆ, ಟೆನ್ಷನ್ ಆಗ್ತಾನೆ, ಶಿವರ್ ಆಗ್ತಾನೆ ಅಂತ ಹೆಸರನ್ನ ತಗೊಳ್ಳೋದಿಲ್ಲ. ನಂತರ ಆಚೆ ಬಂದ್ಮೇಲೆ ನನಗೂ ಕೂಡ ಎಲ್ಲ ಟಾಸ್ಕ್ ಅನ್ನು ಆಡಬೇಕು ಅಂತ ಆಸೆ ಇದೆ ದಿದಿ, ನನ್ನ ಹೆಸರನ್ನ ಏನಕ್ಕೆ ತಗೊಂಡಿಲ್ಲ ಅಂತ ಡ್ರೋಮ್ ಪ್ರತಾಪ್ ಸಂಗೀತ ಅವರನ್ನ ಕೇಳಿದಾಗ, ನೀನು ಶಿವರ್ ಆಗ್ತೀಯ, ಪ್ಯಾನಿಕ್ ಆಗ್ತೀಯ, ಅದಕ್ಕೆ ನೀನು ಹೆಸರನ್ನ ತಗೊಂಡಿಲ್ಲ, ನೀನು ಟೆನ್ಷನ್ ಆಗ್ತೀಯ, ಅದಕ್ಕೆ ನೀನು ಹೆಸರನ್ನ ತಗೊಂಡಿಲ್ಲ ಅಂತ ಸಂಗೀತ ಹೇಳ್ತಾರೆ. ಹೌದು ಸರಿ ಬಿಡಿ, ಆಯ್ತು, ನಾನು ಪ್ಯಾನಿಕ್ ಆಗ್ತೀನಿ ಯಾವಾಗಲೂ ಕೂಡ, ಇದನ್ನೇ ಹೇಳಿ ಸುಮ್ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಯಾವಾಗ ಮತ್ತೆ ಟಾಸ್ಕ್ ಅನ್ನ ಆಡೋದು, ನಾನು ಯಾವಾಗ ಅಪ್ರೂವ್ ಅನ್ನ ಮಾಡ್ಕೊಳ್ಳೋದು ಅಂತ ಒಬ್ಬನೇ ಕುತ್ಕೊಂಡು ಪ್ರತಾಪ್ ಕಣ್ಣೀರು ಹಾಕ್ತಿದ್ದಾನೆ. ಪಾಪ ಹೆಸರನ್ನ ತಗೋಬೋದಾಗಿತ್ತು, ಆದ್ರೆ ಸಂಗೀತನು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ನಮ್ರತ ಅವರೇ ಮುಂದೆ ಬಂದರು ಹೆಸರನ್ನ ತಗೊಳ್ಳೋಣ ಪ್ರತಾಪ್ ಹೆಸರನ್ನ ಅಂತ, ಆದ್ರೆ ಸಂಗೀತನೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಈಗ ಗೇಮ್ ಆಡಕ್ಕೆ ಆಗೋದಿಲ್ಲ, ನಿನ್ನೆನೂ ಕೂಡ ಆಡಲಿಲ್ಲ ಪ್ರತಾಪ್, ಇವತ್ತು ಕೂಡ ಆಡಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಏನಿವೇನಂತೀರಾ? ಪ್ರತಾಪ್ ಹೆಸರು ತಗೋಬೇಕಿತ್ತಲ್ವಾ? ಪ್ರತಾಪ್ಗೆ ಗೇಮ್ ಮಾಡೋಕ್ಕಿನ ಚಾನ್ಸ್ ಸಿಗ್ತಾ ಇಲ್ಲ, ಚಾನ್ಸೇ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ, ಎಲ್ಲ ಕಡೆ ವ್ಯೂನ ಶೇರ್ ಮಾಡೋದನ್ನ ಮಾತ್ರ ಮರಿ ಬಿಡಿಗ. ಪ್ರತಾಪ್ ಕಣ್ಣೀರಾಗ್ತಾ ಇದ್ದಾರೆ.